ಹೋದಾಗ ಇದನ್ನ ಯಾಕೆ ತಗೊಂಡೆಪ್ಪ ಅಂತ ಅನಿಸ್ತು. ಅದಾದಮೇಲೆ ಯೂಸ್ ಮಾಡ್ತಾ ಮಾಡ್ತಾ ಹೋದಂಗೆ ಇದೆಲ್ಲ ನನಗೆ ಅನುಕೂಲ ಆಯ್ತಲ್ವಾ, ಆವಾಗ ಗೊತ್ತಾಯಿತು ತಗೊಂಡಿದ್ದು ಬೆಟ್ರ್ ಆಯಿತು ಅಂತ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ವಾಸ್ತವ. ಇವತ್ತೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಲೇಟಾಗಿ ಮಾಡ್ತಾಯಿದ್ದೀನಿ. ಏನಪ್ಪ ವಿಷಯ ಅಂತಂದರೆ, ಕೆಲವೊಬ್ಬರು ಕ್ವಶನ್ ಮಾಡ್ತಾಯಿದ್ರಿ, ಬ್ಲಾಗ್ ಮಾಡೋರು ನೀವು ಯಾವ ರೀತಿ ಮಾಡ್ತಾಯಿದ್ದೀರಾ ಮತ್ತು ಏನೆಲ್ಲ ಯೂಸ್ ಮಾಡ್ತಾಯಿದ್ದೀರಾ. ಮೊನ್ನೆ ನಮಗೆ ಟ್ರೈಪಾಡ್ ಇದ್ದು ನೀವು ಕರೆಕ್ಟಾಗಿ ಫುಲ್ ವಿಡಿಯೋ ಹಾಕಿ ಫುಲ್ ಮಾಹಿತಿ ಕೊಡಿ ಅಂತ ಹೇಳ್ತಾಯಿದ್ರಿ, ಅದಕ್ಕೋಸ್ಕರ ಅದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಏನು ಯೂಸ್ ಮಾಡ್ತಾಯಿದ್ದೆ ಮತ್ತು ಆಮೇಲೆ ನಾನು ಟ್ರೈಪಾಡನ್ನು ಯಾಕೆ ತೊಗೊಂಡೆ, ನನಗೆ ಹೇಗೆ ಯೂಸ್ ಆಗುತ್ತೆ ಅಂತ ಅದನ್ನು ನಾನು ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರಿಗೆಲ್ಲ ಯೂಸ್ ಆಗುತ್ತೆ, ನಿಮಗೆ ಈ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಯೂಸ್ ಆಗೋರಿಗೆ ಇದನ್ನು ಶೇರ್ ಮಾಡಿ ವಿಡಿಯೋನ, ಓಕೆನಾ? ಯಾರೆಲ್ಲ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್, ಹಾಗೆ ನಿಮ್ಮ ಸಪೋರ್ಟ್ ಕೊಡಿ, ಥ್ಯಾಂಕ್ ಯು. ಬನ್ನಿ, ಯಾವ ರೀತಿ ಫಸ್ಟ್ ನಾನು ಯಾವುದನ್ನು ಯೂಸ್ ಮಾಡ್ತಿದ್ದೆ ಅದನ್ನು ಚಾರ್ಜಿಗೆ ಹಾಕಿದ್ದೀನಿ. ಏನಪ್ಪ ಚಾರ್ಜಿಗೆ ಹಾಕಿದ್ದು ಅಂದರೆ, ಅದು ಸೆಲ್ಫಿ ಸ್ಟಿಕ್ ಅಂತೇಳಿ ನಾನು ಫಸ್ಟ್ ತೊಗೊಂಡಿದ್ದು. ಯಾಕಪ್ಪ ಅಂತ ತೊಗೊಂಡೆ ಅಂತಂದರೆ, ಸ್ವಲ್ಪ ಚಾರ್ಜ್ ಆಗಲಿ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಅದು ಚಾರ್ಜ್ ಇಟ್ಟಿರಲಿಲ್ಲ, ಯಾಕಂತಂದರೆ ನಾನು ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ ಅದನ್ನು, ಇದು ಬಂದಾದಮೇಲೆ ಇದನ್ನು ತೊಗೊಂಡಾದ್ಮೇಲೆ ಅದನ್ನು ಯೂಸ್ ಮಾಡ್ತಾ ಇದ್ದಿದ್ದಿಲ್ಲ. ಅದಕ್ಕೋಸ್ಕರ ಅದನ್ನು ಯಾವ ರೀತಿ ನಾನು ಯೂಸ್ ಮಾಡ್ತಾಯಿದ್ದೆ ಮತ್ತು ಅಡುಗೆಗೆಲ್ಲ ಹೇಗೆ ಯೂಸ್ ಮಾಡ್ತಾಯಿದ್ದೆ, ಅಡುಗೆ ರೆಸಿಪಿ ಮಾಡಬೇಕಾದ್ರೆ, ಹೊಳ್ಳಿ ಬ್ಲಾಗ್ ಮಾಡಬೇಕಾದ್ರೆ, ಹೊಳ್ಳಿ ನಾನು ಸಾರಿ ಕುಚ್ಚು ಹಾಕಬೇಕಾದ್ರೆ ಹೇಗೆಲ್ಲ ಯೂಸ್ ಮಾಡ್ತಾಯಿದ್ದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ, ಇದನ್ನು ನಾನು ದೊಡ್ಡ ಟ್ರೈಪಾಡನ್ನು, ಅಂದರೆ 7 ಫೀಟ್ ಇದೆ, ಇದು 7 ಫೀಟ್ ಇದೆ, ಮತ್ತು ಹೊಳ್ಳಿ ಇದಕ್ಕೆ ಲೈಟ್ ಬರುತ್ತೆ, ರಿಂಗ್ ಲೈಟ್ ಬರುತ್ತೆ, ಹೇಗೆಲ್ಲ ಯೂಸ್ ಮಾಡ್ಕೋತೀನಿ ಅಂತ ನಾನು ಹೇಳ್ತೇನೆ ನಾನು ನಿಮಗೆ. ಅದಕ್ಕೆ ಏನೇನು ಬೇಕಾಗುತ್ತೆ, ಹೇಗೆಲ್ಲ ಯೂಸ್ ಮಾಡ್ಕೋಬೇಕು ಅದನ್ನು ಅಂತ. ಬಿಫೋರ್ ನನಗೂ ತೊಗೊಳೋಕಿನ ಮುಂಚೆ ಏನು ಗೊತ್ತಿರಲಿಲ್ಲ, ಬಟ್ ನಾನು ಯೂಟ್ಯೂಬಲ್ಲಿ ಮತ್ತು ಡೆಮೋ ವಿಡಿಯೋನ ನೋಡಿ ಅದನ್ನು ತೊಗೊಂಡೆ, ಅಮೆಝಾನಲ್ಲಿ ತೊಗೊಂಡೆ. ಅದನ್ನು ನಾನು ಅಮೆಝಾನಲ್ಲೇ ತೊಗೊಂಡಿದ್ದು, ನನಗೆ ಅದು ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು, ಬಟ್ ಇದು ನನಗೆ ಚೀಪ್ ಅನ್ನಿಸ್ತು. ಬನ್ನಿ, ಇವಾಗ ಯಾವ ರೀತಿ ಯೂಸ್ ಮಾಡ್ತೀನಿ, ಹೇಗೆಲ್ಲ ಯೂಸ್ ಮಾಡ್ತೀನಿ, ನನಗೆ ಹೇಗೆಲ್ಲ ಇಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ, ಟ್ರೈಪಾಡನ್ನು ಸೆಟ್ ಮಾಡಿಟ್ಟಿದ್ದೀನಿ. ಇದಕ್ಕೆ ಒಂದು ಸ್ವಿಚ್ ಬೋರ್ಡ್ ಬೇಕಾಗುತ್ತೆ, ಇಲ್ಲ ಅಂದರೆ ನೀವು ಸ್ವಿಚಿಂಗ್ ಬೋರ್ಡ್ ಹತ್ರ ನಿಂತ್ಕೊಂಡು ವಿಡಿಯೋನ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು ಪ್ಲಗ್ಗಿಗೆ ಸ್ವಿಚ್ಚನ್ನು ಹಾಕಿದ್ದೀನಿ. ಇಲ್ಲಿ ನೋಡ್ಬೋದು, ಇದು ಕನೆಕ್ಟರ್ ಇರುತ್ತೆ, ಇದೊಂದು ಕನೆಕ್ಟರ್ ಇರುತ್ತೆ, ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಇರುತ್ತೆ. ಇಲ್ಲಿ ನೋಡ್ಬೋದು, ನಾನಿವಾಗ ಸ್ವಿಚ್ ಬೋರ್ಡಿಗೆ ಹಾಕಿದ್ದೀನಿ, ಆನ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಹಾಂ ಈಗ ಕಾಣಿಸುತ್ತೆ ನೋಡಿ. ಇಲ್ಲಿ ನೋಡಿ, ಇದು ಟರ್ನ್ ಮಾಡ್ಕೊಳ್ಳೋದು, ಅಂದರೆ ಮೋಡ್ ಫ್ಲೈಟ್, ಅಂದರೆ ನಾವೀಗ ಕಲರನ್ನು ಚೇಂಜ್ ಮಾಡ್ಕೊಳ್ಳೋದು ಇದು ಈ ಬಟನ್ನು. ಕಾಣಿಸ್ತಾ ಇಲ್ವಾ ನೋಡಿ, ನಿಮಗೆ ತೋರಿಸ್ಕೊಡ್ತೀನಿ ನಾನು. ಇಲ್ಲಿ ನೋಡಿ, ಇದು ಆನ್ ಆ್ಯಂಡ್ ಆಫ್. ಈಗ ನೋಡಿ, ಆನ್ ಆಯಿತು, ಈಗ ಆಫ್ ಮಾಡ್ತೀನಿ. ಮತ್ತು ಇದು ಇವಾಗ ನಾವು ಆನ್ ಮಾಡಿಕೊಂಡ್ರೆ, ಈಗ ತೋರಿಸ್ತೀನಿ, ಲೈಟ್ ತೋರಿಸಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತ, ಇದು ಒಂದು ಐಡಿಯಾ ಬರುತ್ತೆ. ಇವಾಗ ನೋಡಿ, ಆನ್ ಮಾಡಿಕೊಂಡೆ ಹೌದಲ್ವಾ. ಇವಾಗ ಈ ಬಟನ್ನು ಚೇಂಜ್ ಮಾಡ್ಕೊಳ್ಳೋದು ನೋಡಿ, ಈ ಬಟನ್ನು ಚೇಂಜ್ ಮಾಡ್ಕೊಳ್ಳೋದು ಅಂದರೆ ಬ್ರೀತಿಂಗನ್ನು, ಈಗ ಕಲರನ್ನು, 3 ಕಲರ್ ಆಗುತ್ತೆ ಇದು. ಇಲ್ಲಿ ನೋಡಿ, ಇವಾಗ ಗೋಲ್ಡನ್ ಆಯಿತು, ಇವಾಗ ಫುಲ್ ವೈಟ್ ಆಯಿತು, ಇವಾಗ ಲೈಟ್ ಗೋಲ್ಡನ್ ಆಯಿತು, 3 ಕಲರ್ ಚೇಂಜ್ ಆಗುತ್ತೆ ಇದು. ನಮಗೆ ಯಾವುದು ಮೋಡ್ ಬೇಕೋ ಆ ಮೋಡನ್ನು ನಾವು ಇಟ್ಕೋಬೋದು. ಇಲ್ಲಿ ನೋಡ್ಬೋದು, ನಿಮ್ಗೆ ಗೊತ್ತಾಗ್ತಾ ಇದೆ. ಇವಾಗ ಇಲ್ಲಿ ನೋಡಿ, ಇದು ಮೈನಸ್ ಮಾಡ್ಕೊಳ್ಳೋದು, ಬೆಳಕು ಕಡಿಮೆ ಬೇಕಂತಂದರೆ ನೋಡಿ ಯಾವ ರೀತಿ ಕಡಿಮೆ ಆಗ್ತಾ ಇದೆ ಅಂತ. ನಾವು ಈಗ ಒಂದು ಸೆಟ್ಟಿಂಗ್ ಮಾಡ್ಕೊಂಡ್ವಿ ಅಂದರೆ ಕಡಿಮೆ ಮಾಡ್ಕೊಳ್ಳೋದು. ಇವಾಗ ಇದು ಪ್ಲಸ್ ಇದೆ ಅಲ್ವಾ, ಪ್ಲಸ್ಸನ್ನು ಜಾಸ್ತಿ ಮಾಡ್ಕೊಳ್ಳೋದು ನೋಡಿ, ಇದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇದು ನೋಡಿ, ಇಲ್ಲಿ ಮೊಬೈಲನ್ನು ಹಾಕೋದು, ನಾವು ಹೆಂಗೆ ಬೇಕು ಹಂಗೆ ಇದನ್ನು ನಾವು ರೊಟೇಟ್ ಮಾಡ್ಕೋಬೋದು. ಇಲ್ಲಿ ನೋಡು, ಇದು ಆಫ್ ಮಾಡ್ತೀನಿ, ಚೆನ್ನಾಗಿ ಕಾಣಿಸಲ್ಲ, ಕ್ಲಿಯರ್ ಅನ್ಸಂಗಿಲ್ಲ. ಇದು ನೋಡಿ, ಇವಾಗ ನೋಡಿ, ಇವಾಗ ನೋಡಿ, ಇದರ ಹಿಂಗ್ರೆ ಲೈಟ್
ಇದು ಇಲ್ಲಿ ಮೊಬೈಲ್ ಹಾಕೋದು. ಇದು ನೋಡಿ ಯಾವ ರೀತಿ ನೀವು ರೊಟೇಟ್ ಮಾಡ್ತೀರಾ ಆ ಥರ ರೊಟೇಟ್ ಆಗುತ್ತೆ. ಬಿಟ್ಟರೆ ಇದನ್ನು ಹೈಟ್ ಮಾಡ್ಬೋದು, 7 ಫೀಟ್ ಹೈಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಇಲ್ಲಿ 2 ಸ್ಟೆಪ್ ಇದೆ. ಇಲ್ಲಿ ಇವಾಗ ಇದನ್ನು ಲೂಸ್ ಮಾಡಿಕೊಂಡು ಇದನ್ನು ಮೇಲೆ ಎತ್ಬೋದು. ಇಲ್ಲಿ ತೋರಿಸ್ತಾನೆ ನಿಮಗೆ. ಇಲ್ಲಿ ನೋಡ್ಬೋದು ಇದು ನೋಡಿ 7 ಫೀಟ್ಗಿಂತ ಜಾಸ್ತಿನೇ ಆಗುತ್ತೆ. ಇವಾಗ ಇದನ್ನು ಟೈಟ್ ಮಾಡ್ಕೊಂಬಿಡೋದು. ಇವಾಗ ಇದನ್ನು ಟೈಟ್ ಮಾಡಿಕೊಂಡ್ವಿ ಅಂತಂದರೆ ಇಲ್ಲಿ ನೋಡ್ಬೋದು ಎಷ್ಟು ಹೈಟ್ ಆಗಿದೆ ಅಂತ. ಆರಾಮ್ಸೆ ನಾವು ವಿಡಿಯೋನೂ ಮಾಡ್ಬೋದು, ವಾಪಸ್ ನಾವು ಅಡುಗೆ ರೆಸಿಪಿನೂ ಮಾಡ್ಬೋದು. ಕೆಳಗಿಟ್ಟು ನಾನು ಸಣ್ಣ ಟ್ರೈಪಾಡ್ ಆದರೆ ಸೆಲ್ಫಿ ಸ್ಟಿಕ್ ಆದರೆ ಏನು ಮಾಡ್ತಿದ್ದೆ, ಒಲೆ ಹತ್ತಿರ ಇಟ್ಕೊಂಡು ಮೇಲೆ ಬರ್ಸಿನ ಕಟ್ಟಿ ಮೇಲೆ ಇಟ್ಕೊಂಡು ಮಾಡ್ತಾ ಇದ್ದೆ. ಒಳ್ಳೆಯದು ಮೊಬೈಲ್ ವಜ್ಜೆನ ತಾಳ್ಕೊತಿದ್ದಿಲ್ಲ, ಇದು ಆರಾಮ್ಸೆ ತಾಳ್ಕೊತೈತಿ. ಒಳ್ಳೆ ಇನ್ನೊಂದು ಏನಪ್ಪ ಅಂತಂದರೆ ನಾವು ಹೆಂಗೆ ಬೇಕಾದಂಗೆ ರೊಟೇಟ್ ಮಾಡ್ಕೋಬೋದು. ಇವಾಗ ಇಲ್ಲಿ ನೋಡಿ ರಿಂಗ್ ಲೈಟನ್ನು ನಮಗೆ ಹೆಂಗೆ ಬೇಕು ಹಾಗೆ ರೊಟೇಟ್ ಮಾಡ್ಕೋಬೋದು. ಇಲ್ಲಿ ನೋಡಿ ನಾನು ನಟ್ಟನ್ನು ಲೂಸ್ ಮಾಡಿದೆ, ಇವಾಗ ನೋಡಿ ಕೆಳಗಡೆ ಮಾಡಿದೆ. ನೋಡಿ ಇಲ್ಲಿ ಕೆಳಗಡೆ ಮಾಡಿದೆ. ಇವಾಗ ಇದನ್ನು ನಟ್ಟನ್ನು ಟೈಟ್ ಮಾಡಿಕೊಂಡ್ರೆ ಟೈಟ್ ಆಗುತ್ತೆ. ನೋಡಿ ಇವಾಗ ಇದನ್ನು ಲೂಸ್ ಮಾಡಿಕೊಂಡು ಸ್ಟ್ರೇಟ್ ಮಾಡಿಕೊಂಡ್ರೆ ಸ್ಟ್ರೇಟ್ ಆಗುತ್ತೆ. ನೋಡಿ ಇವಾಗ ಇದನ್ನು ನಟ್ಟನ್ನು ನಾವು ಟೈಟ್ ಮಾಡಿಕೊಂಡ್ರೆ ಹೀಗೆ ಸ್ಟ್ರೇಟಾಗಿ ಕೂಡುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಯಾರಿಗೆಲ್ಲ ಯೂಸ್ ಆಗುತ್ತೆ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ಅಲ್ವಾ. ನಿಮ್ಮ ಅನಿಸಿಕೆನ ತಿಳಿಸಿ. ನೋಡಿ ರೀಲ್ಸ್ ಮಾಡೋಕ್ಕೆ ವಿಡಿಯೋ ಮಾಡೋಕ್ಕೆ ತುಂಬ ಹೆಲ್ಪ್ ಆಗಿದೆ ನನಗಂತೂ. ಇವಾಗ ಕಲರ್ ಚೇಂಜ್ ಮಾಡೋ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಫುಲ್ ಗೋಲ್ಡನ್, ಇದು ವೈಟ್, ಇದು ಲೈಟ್ ಗೋಲ್ಡನ್, ತುಂಬ ಚೆನ್ನಾಗಿದೆ. ನಿಮಗೆ ಯೂಸ್ ಆಗ್ತೈತೆ ಅನ್ನೋಂಗಿದ್ರೆ ತಗೊಂಡು ಯೂಸ್ ಮಾಡಿ. ಇಲ್ಲಿ ನೋಡ್ಬೋದು ಹೈಟ್ ಇನ್ನೂ ಮಾಡ್ಕೋಬೋದು ಫ್ರೆಂಡ್ಸ್. ಇನ್ನೂ ಒಂದು ಸ್ಟೆಪ್ ಇದೆ ಕೆಳಗಡೆ, ನಾನು ಮಾಡಿಲ್ಲ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡ್ಬೋದು. ಇವಾಗ ಇದನ್ನು ಲೂಸ್ ಮಾಡಿದರೆ, ಇದನ್ನು ಲೂಸ್ ಮಾಡಿದರೆ ಇದು ಕೆಳಗಡೆ ಆಗುತ್ತೆ. ಇದು ನೋಡಿ, ಇದು ನೋಡಿ ತುಂಬ ಚೆನ್ನಾಗಿದೆ. ಮತ್ತು ಇದನ್ನು ಆಟೋಮೆಟಿಕ್ ನೀವು ಗ್ರಿಪ್ಪು ಕೊಡುತ್ತೆ. ನೋಡಿ ಕ್ಯಾಮ್ರಾ ವೇಟ್ನೂ ತಡೆಯುತ್ತೆ, ಹಿಡ್ಕೊಳ್ಳುತ್ತೆ, ಮತ್ತು ಹೊಳಿ ಯಾವುದು ಮೂಮೆಂಟ್ ಆಗೋದಿಲ್ಲ. ಇದು ನೋಡಿರಿ ಫುಲ್ ರೊಟೇಟ್ ಇದೆ. ಇದನ್ನು ನೀವು ಯಾವ ರೀತಿ ಬೇಕಂದರೂ ಆ ರೀತಿ, ಸ್ಪ್ರಿಂಗ್ ಟೈಪ್ ಇದೆ, ನೀವು ಯಾವ ರೀತಿ ಬೇಕಂದರೂ ಆ ರೀತಿ ನೀವು ಮೂಮೆಂಟ್ ಮಾಡ್ಕೋಬೋದು. ಇದನ್ನು ಈ ಕಡೆ ಬೇಕಂದರೆ ಈ ಕಡೆ, ಈ ಕಡೆ ಬೇಕಂದರೆ ಈ ಕಡೆ ಮಾಡ್ಕೋಬೋದು. ಓಕೆನಾ, ಇನ್ನೊಂದು ತೋರಿಸ್ತೀನಿ ಸೆಲ್ಫಿ ಸ್ಟಿಕ್ ಬಗ್ಗೆ. ಇಲ್ಲಿ ನೋಡಿ ಇದನ್ನು ಚಾರ್ಜ್ ಹಾಕಿದ್ದೀನಿ ನಾನು. ಇದು ಮ್ಯಾಗಿನ ಲೈಟು ಸ್ವಲ್ಪ ನಮಗೆ ಬೆಳಕು ಕೊಡುತ್ತೆ ಅಂತ ಚಾರ್ಜ್ ಹಾಕಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಸೆಲ್ಫಿ ಸ್ಟಿಕ್ಕು. ಇದನ್ನು ನಾವು ಹೇಗೆ ಬೇಕಾದಂಗೆ ಯೂಸ್ ಮಾಡ್ಕೋಬೋದು. ಇಲ್ಲಿ ತೋರಿ, ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ನಾನು ದೊಡ್ಡ ಟ್ರೈಪಾಡ್ ಏನಿತ್ತು ರಿಂಗ್ ಲೈಟ್ ಅದಕ್ಕೆ ಹಾಕಿ ವಿಡಿಯೋ ಮಾಡ್ತಾ ಇದ್ದೀನಿ. ಎಷ್ಟು ಕ್ಲಿಯರ್ ಇದೆ ಇದೆ ಅದು ನೋಡಿ. ಇದು ಸೆಲ್ಫಿ ಸ್ಟಿಕ್ ಯಾವ ರೀತಿ ಯೂಸ್ ಮಾಡೋದು ತೋರಿಸ್ತೀನಿ, ಎಷ್ಟು ಹೈಟ್ ಆಗುತ್ತೆ. ಆದಮೇಲೆ ನಾನು ಯೂಸ್ ಮಾಡ್ತಾ ಮಾಡ್ತಾ ಗೊತ್ತಾಯಿತು ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ. ಬ್ಲಾಗ್ ಮಾಡೋಕ್ಕೆ ಈಸಿ ಇದೆ, ಸೆಲ್ಫಿ ತಗೊಳಕ್ಕೆ ಈಸಿ ಇದೆ, ಹೊರಗಡೆ ನಾವು ಔಟ್ಡೋರ್ ಹೋದಾಗ ವಿಡಿಯೋ ಮಾಡೋಕ್ಕೆ ಈಸಿ ಇದೆ. ಬಟ್ ನಾನು ಇದನ್ನು ಮೊಬೈಲನ್ನು ಹ್ಯಾಂಗ್ ಮಾಡಿ ಇಟ್ಕೊಂಡು ಯಾವ ರೀತಿ ಬೇಕೋ ಆ ರೀತಿ ನನಗೆ ಈ ಥರ ಮೂಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಫೋನ್ ಹ್ಯಾವಿ ಆಯ್ತಂದರೆ ಹಿಂಗೆ ಇದು ಯೂಸ್ ಮಾಡೋಕ್ಕೆ ಗೊತ್ತಾಗ್ಲಾದಾಗ ಇದನ್ನು ಯಾಕೆ ತೊಗೊಂಡೆಪ್ಪ ಅಂತ ಅನ್ನಿಸ್ತು. ಅದಾದಮೇಲೆ ಯೂಸ್ ಮಾಡ್ತಾ ಮಾಡ್ತಾ ಹೋದಂಗೆ ಇದೆಲ್ಲ ನನಗೆ ಅನುಕೂಲ ಆಯ್ತಲ್ವ, ಆವಾಗ ಗೊತ್ತಾಯಿತು ತೊಗೊಂಡಿದ್ದು ಬೆಟ್ರ್ ಆಯಿತು ಅಂತ. ಹೌದಲ್ವಾ, ಸ್ಟಾರ್ಟಿಂಗಲ್ಲಿ ಮಾಹಿತಿ ಇಲ್ಲದಾಗ ಹೀಗೆ ಅನಿಸುತ್ತೆ ಎಲ್ರಿಗೂ. ನೀವು ಟ್ರೈ ಮಾಡಿ ನೋಡಿ, ಯೂಸ್ ಮಾಡಿ ನೋಡಿ, ನಿಮಗೂ ಹೆಲ್ಪ್ ಆಗ್ಬೋದು.
ಮಾಡ್ಬೇಕಂದ್ರೆ ಈ ತರ ಮಾಡ್ಕೋಬಹುದು. ಫಸ್ಟ್ ನಾವು ಬ್ಲಾಗ್ ಮಾಡ್ತಾ ಇದೀನಿ ಅಂತಂದ್ರೆ ಈ ತರ ಮೊಬೈಲ್ ಅನ್ನ ಅಡ್ಡ ಇಟ್ಕೊಂಡು ಈ ತರ ಮಾಡ್ಬೋದು. ನಮಗೆ ಬೆಳಕಿಂದ ಸ್ವಲ್ಪ ಇದು ಆಗುತ್ತೆ ಅಂತಂದ್ರೆ ಕತ್ಲೆ ಕತ್ಲೆ ಅನ್ಸುತ್ತೆ ಅನ್ಸುತ್ತೆ, ಇವಾಗ ಈ ಬಟನ್ ಅನ್ನ ಹಾಕೋದು ತುಂಬಾ ಚೆನ್ನಾಗಿ ಬೆಳಕು ಬಿಡುತ್ತೆ. ಹೊಳಿ ಚಾರ್ಜ್ ಇಟ್ಕೋಬೇಕಿದೆ, ಚಾರ್ಜ್ ಫುಲ್ ಚಾರ್ಜ್ ಆಗ್ಬಿಟ್ಟು ಇಟ್ಕೊಂಡು ಬರುತ್ತೆ. ಆದ್ರೆ ನಾನು ಇದನ್ನ ಜಾಸ್ತಿ ಯೂಸ್ ಮಾಡಿಲ್ಲ, ನಾನು 10 ನಿಮಿಷ 15 ನಿಮಿಷ ವೀಡಿಯೋ ಮಾಡೋ ಮುಂದಷ್ಟೇ ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ, ಬಟ್ ಅನುಕೂಲ ಇದೆ. ಇಲ್ಲಿ ನೋಡ್ಬೋದು, ತುಂಬ ಚೆನ್ನಾಗಿದೆ ಹಿಡ್ಕೊಳಕ್ಕೂ. ಇಲ್ಲಿ ನೋಡಿ, ಇಲ್ಲಿ ಸ್ಟ್ಯಾಂಡ್ ಮಾಡೋಕ್ಕೂ ಇಷ್ಟು ಇದೆ ನಮಗೆ, ಮೂರು ಇದ್ರ ಗತಿ ಸ್ಪೇಸ್ ಗತಿ ಇಟ್ಕೋಬೋದು ಆರಾಮ್ಸೆ. ಆದರೆ ಹೆವಿ ಇದಾಗಲ್ಲ, ಅದಕ್ಕೋಸ್ಕರ ನಾನು ನೋಡೋಣ ಅಂತಂದೆ. ತುಂಬ ಚೆನ್ನಾಗಿದೆ. Thank you.